ಗೃಹಜ್ಯೋತಿ ಅರ್ಜಿ ನೋಂದಣಿಗೆ ಸರ್ವರ್ ಡೌನ್ ಒಂದ್ ಕಡೆ ಆದ್ರೆ ಇದರ ಮಧ್ಯೆ ಮತ್ತೊಂದು ವಿಚಾರ ಏನು ಅಂತಂದ್ರೆ, ಗೃಹಲಕ್ಷ್ಮಿ ಅರ್ಜಿ ನೋಂದಣಿ ಯಾವಾಗ ಆರಂಭ ಆಗತ್ತೆ ಅಂತ ಈಗ ಯಜಮಾನಿಯರು ಕಾಯ್ತಾ ಇದ್ದಾರೆ. ಜೂನ್ 15ರಿಂದಲೇ ರಿಜಿಸ್ಟ್ರೇಷನ್ ಅಂತ ರಾಜ್ಯ ಸರ್ಕಾರ ಈಗಾಗಲೇ ಹೇಳಿತ್ತು, ಆದ್ರೆ ಇದುವರೆಗೂ ಕೂಡ ಬಿಟ್ಟಿಲ್ಲ. ಸೊ 2,000 ರೂಪಾಯಿ ಪಡೆಯಲು ಈಗ ಮನೆಯ ಯಜಮಾನಿಯರು ಕಾಯ್ತಾ ಇದ್ದಾರೆ, ಆದ್ರೆ ಇನ್ನೂ ಕೂಡ ಅರ್ಜಿ ಸಲ್ಲಿಸಲು ಮುಹೂರ್ತ ಫಿಕ್ಸ್ ಆಗಿಲ್ಲ. ಸೊ ಯಾಕೆ ಅಂತೇಳಿ ಸಹಜವಾಗಿ ಪ್ರಶ್ನೆ ಮಾಡ್ತಾರೆ. ಸೊ ಹಾಗಾಗಿ ಗೃಹಜ್ಯೋತಿ ಅರ್ಜಿಯ ನೋಂದಣಿಗೆ ಒಂದ್ ಕಡೆ ಸರ್ವರ್ ಡೌನ್ ಹಾಗೆ ಇದೆ, ಮತ್ತೊಂದ್ ಕಡೆ ಇದರ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಅರ್ಜಿ ನೋಂದಣಿ ಆರಂಭ ಯಾವಾಗ ಆಗತ್ತೆ? ಸೊ ಜೂನ್ 15ರಿಂದಲೇ ರಿಜಿಸ್ಟ್ರೇಷನ್ ಅಂತೇಳಿ ಈಗಾಗಲೇ ರಾಜ್ಯ ಸರ್ಕಾರ ಕೂಡ ಹೇಳಿತ್ತು. 2,000 ರೂಪಾಯಿ ಪಡೆಯಲು ಈಗ ಮನೆಯ ಯಜಮಾನಿಯರು ಕಾಯ್ತಾ ಇದ್ದಾರೆ, ಆದ್ರೆ ಇನ್ನೂ ಕೂಡ ಅರ್ಜಿಯನ್ನ ಸಲ್ಲಿಸಲು ರಾಜ್ಯ ಸರ್ಕಾರ ಕೂಡ ಮುಹೂರ್ತ ಫಿಕ್ಸ್ ಮಾಡಿಲ್ಲ. ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನ ಸಲ್ಲಿಸಲು ಇನ್ನೆರಡು ವಾರ ವಿಳಂಬ ಆಗುವಂತಹ ಸಾಧ್ಯತೆ ಇದೆ ಅಂತ ಹೇಳಲಾಗ್ತಾ ಇದೆ. ನೋಡಿ, ಜೂನ್ 15ಕ್ಕೆ ಅರ್ಜಿ ಆರಂಭ ಆಗಬೇಕಾಗಿತ್ತು, ಆಗಸ್ಟ್ 15ಕ್ಕೆ ನೇರವಾಗಿ ಮನೆಯ ಯಜಮಾನಿಯ ಅಕೌಂಟ್ಗೆ ಬೀಳಬೇಕಾಗಿತ್ತು ಅಮೌಂಟು. ಬಟ್ ಇದು ಯಾಕೋ ಡಿಲೇ ಆಗುವಂತಹ ಸಾಧ್ಯತೆ ಇದೆ. ಮತ್ತೊಂದು ಕಡೆ ಲಕ್ಷ್ಮಿ ಹೆಬ್ಬಾಳ್ಕರ್ ಅವರು ಹೇಳ್ತಾ ಇರುವಂಥದ್ದು ಆಗಸ್ಟ್ 15 ಅಥವಾ 18ರ ಒಳಗಡೆ ಅವರ ಅಕೌಂಟ್ಗೆ ನೇರವಾಗಿ ಹಣ ಹೋಗುತ್ತೆ. ಬಟ್ ಈ ಅರ್ಜಿ ಸಲ್ಲಿಸುವಂಥ ವಿಚಾರ ಇದೆಯಲ್ಲ, ಸ್ವಲ್ಪ ಡಿಲೇ ಆಗಬಹುದು. ವಿಳಂಬ ಆಗೋದಕ್ಕೆ ಕಾರಣ ಏನು ಅಂತಂದರೆ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ ಅನ್ನುವಂಥ ವಿಚಾರವನ್ನು ಹೇಳಿದ್ದಾರೆ. ಮತ್ತೊಂದು ಕಡೆ ಗೃಹಜ್ಯೋತಿ ಅರ್ಜಿ ನೋಂದಣಿ ಇದೆಯಲ್ಲ, ಈ ಸರ್ವರ್ ಡೌನ್ ಹಾಗೆ ಮುಂದುವರಿತಾ ಇದೆ. ಇದರ ಜೊತೆ ಜೊತೆಗೆ ಗೃಹಲಕ್ಷ್ಮಿ ಯೋಜನೆ ಯಾವಾಗ ಅಂತೇಳಿ ಸಹಜವಾಗಿ ಪ್ರಶ್ನೆಯನ್ನು ಮಾಡ್ತಾ ಇದ್ದಾರೆ. ಸೊ ಜೂನ್ 15ರಿಂದಲೇ ಈ ಅರ್ಜಿಯನ್ನು ಸಲ್ಲಿಸಬೇಕಾಗಿತ್ತು, ರಾಜ್ಯ ಸರ್ಕಾರ ಕೂಡ ಹೇಳಿತ್ತು 15ರಿಂದ ಅರ್ಜಿಯನ್ನು ಬಿಡ್ತೀವಿ ಅಂಥೇಳಿ. ಬಟ್ ಇದುವರೆಗೂ ಕೂಡ ಈ ಅರ್ಜಿ ಸಲ್ಲಿಸಲು ಮುಹೂರ್ತ ಅಂತೂ ಫಿಕ್ಸ್ ಮಾಡಿಲ್ಲ ಸರ್ಕಾರ. ಸೊ ಗೃಹಲಕ್ಷ್ಮಿ ಯೋಜನೆ ಅರ್ಜಿಯನ್ನು ಸಲ್ಲಿಸಲು ಇನ್ನೆರಡು ವಾರ ವಿಳಂಬ ಆಗುವಂಥ ಸಾಧ್ಯತೆ ಇದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಈ ಮನೆಯ ಯಜಮಾನಿ ಯಾರಿದ್ದಾರಲ್ಲ, ಕಾಯಬೇಕಾಗತ್ತೆ ಇನ್ನು 2 ವಾರ. ಆಮೇಲೆ ಆಗಸ್ಟ್ 17ಕ್ಕೆ ನಿಮ್ಮ ಅಕೌಂಟ್ಗೆ ನೇರವಾಗಿ ಹಣ ಬೀಳುವಂಥ ಸಾಧ್ಯತೆ ಇದೆ ಅನ್ನುವಂಥ ವಿಚಾರವನ್ನು ಈಗಾಗಲೇ ಕಾಂಗ್ರೆಸ್ ನಾಯಕರು ಕೂಡ ಹೇಳ್ತಾ ಇದ್ದಾರೆ. ಸೊ ಗೃಹಜ್ಯೋತಿ ಒಂದು ಕಡೆ ಸರಿಯಾದ ರೀತಿಯಲ್ಲಿ ಸರ್ವರ್ ಡೌನ್ ಆಗ್ತಾ ಇದೆ, ಅದು ಕೂಡ ವರ್ಕ್ ಆಗ್ತಾ ಇಲ್ಲ. ಇದರ ಜೊತೆಗೆ ಗೃಹಲಕ್ಷ್ಮಿ ಯೋಜನೆಯನ್ನು ಯಾವಾಗ ಜಾರಿ ಮಾಡ್ತೀರಿ, ಯಾವಾಗ ಅಪ್ಲಿಕೇಶನನ್ನು ಬಿಡ್ತೀರಿ ಅಂಥೇಳಿ. ಸೊ ಹಾಗಾಗಿ ಕೆಲವೊಂದಿಷ್ಟು ಸಮಸ್ಯೆಗಳಿದ್ದಾವೆ. ಸೊ ಜನರಿಗೆ ಗೊಂದಲ ಬೇಡ ಅನ್ನುವಂಥ ನಿಟ್ಟಿನಲ್ಲಿ ಪರ್ಯಾಯವಾಗಿ ಬೇರೆ ರೀತಿಯಾದ ವ್ಯವಸ್ಥೆಯನ್ನು ಮಾಡೋದಕ್ಕೆ ಈಗ ರಾಜ್ಯ ಸರ್ಕಾರ ಮುಂದಾಗಿದೆ ಅನ್ನುವಂಥ ಮಾಹಿತಿ ಇದೆ. ಹಾಗಾಗಿ ಈ ಒಂದು ಯೋಜನೆ ನಿಮಗೆ ಸಿಗಬೇಕು ಅಥವಾ ಅರ್ಜಿಯನ್ನು ಸಲ್ಲಿಸೋದಕ್ಕೆ ಅವಕಾಶವನ್ನು ಮಾಡಿಕೊಡ್ಬೇಕು ಅಂತಂದರೆ ಇನ್ನು 2 ವಾರ ಕಾಯಬೇಕಾಗತ್ತೆ. ಸೊ ಹಾಗಾಗಿ ಪ್ರತಿ ಕ್ಷಣದ ಸುದ್ದಿಗಾಗಿ ಜೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.